ವಿಷಯ ಅದು ದೇವರ ಯೋಗ ಅಂತ ಹೇಳಬೇಕು. ಇವತ್ತು ನನಗೆ ಕಾರ್ಯಕ್ರಮದಲ್ಲಿ ಹಾಗೆ ಅಭ್ಯರ್ಥಿ ಕೂಡ ಒಂದು ಅವಕಾಶ ಸಿಕ್ಕಿದೆ. ಅವರ ಮುಂದಿನ ಜೀವನದಲ್ಲಿ ಅವರಿಗೆ ಸಮಾಜದಲ್ಲಿ ಇವರ ಪ್ರತಿಭೆಗೆ ಇನ್ನಷ್ಟು ಗುರುತು ಸಿಕ್ಕಿ ಅದು ಇನ್ನಷ್ಟು ಬೆಳೆಯಲಿ, ಅದು ದೇಶಾದ್ಯಂತ ಹರಡಿ ಅವರ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗಲಿ, ಅವರನ್ನು ಸಮಾಜ ಗುರುತಿಸಲಿ, ಸೇವಾ ಸಂಸ್ಥೆಗಳು ಗುರುತಿಸಲಿ, ಅದೇ ರೀತಿಯಲ್ಲಿ ಅವರ ಪ್ರತಿಭೆಗೆ ಒಳ್ಳೆಯ ಅಭಿವೃದ್ಧಿಯ ಪೂಜೆಯನ್ನು ಕೊಟ್ಟು ಅವರನ್ನು ಕೂಡ ಸ್ಥಾನಕ್ಕೆ ಒಬ್ಬರಿಗೆ ಗ್ರಹಿಸಿ ಆಗುವವರ ಪುಸ್ತಕಕ್ಕೆ ಸದಾ ಸುಖ ಶಾಂತಿ ದೇವರನ್ನು ಗ್ರಹಿಸಿ ಎಲ್ಲ ಚೇತನಾಶೇಷನಾಗಿ ಪರವಾಗಿ ಸಿಂಹದೇವರ ಪರವಾಗಿ ಪ್ರಾರ್ಥಿಸಿ ಅವರಿಗೆ ನಮ್ಮ ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳೊಂದಿಗೆ ಒಂದು ಕಾರ್ಯಕ್ರಮವನ್ನು ಸಲ್ಲಿಸುತ್ತೇವೆ. ಎಲ್ಲರೂ ನನ್ನ ಅವರೇ, ಹಾಗಾಗಿ ಕುತ್ಕೊಂಡಿರುವವರು ನಮಗಾಗಿ ನಮ್ಮವರು ಅಂತ ಹೇಳಿ ಇಷ್ಟಪಡ್ತೇನೆ. ಹಾಗೆ ಇವತ್ತು ಬಂದವರು ನಮ್ಮ ಜೆಸಿ ಸಂಸ್ಥೆಯಿಂದ, ನಮ್ಮ ಶಿಕ್ಷಕ ವರ್ಗದವರು ಬಂದಿದ್ದಾರೆ, ನನ್ನ ಮನೆಯಿಂದ ನನ್ನ ಅಂತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಬೇಕಿರ್ಬೋದು, ಮತ್ತೆ ನಮ್ಮ ಸ್ಟಾಫ್ ಎಲ್ಲರೂ ಅಂದ್ರೆ ಒಟ್ಟಿಗೆ ತೋರಿದ್ರು ಅಭಿಮಾನ ಇಟ್ಟು ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನನ್ನ ಒಂದು ಆಸೆ ಏನು ಹೇಳಿದ್ರೆ, ಮಕ್ಕಳ ಇವಾಗ ಪಾರ್ಟಿಗಳನ್ನ ಎಲ್ಲೆಲ್ಲ ಮಾಡಬೇಕಿಲ್ಲ, ನಮ್ಮ ಮಕ್ಕಳ ಜೊತೆ ಆಚರಿಸಿಕೊಳ್ಳುವ ಅನ್ನುವಂಥದ್ದು ನನ್ನ ಬಹುದೊಡ್ಡ ಆಸೆ ಆಗಿತ್ತು. 3 ವರ್ಷದಿಂದ ನನಗಿದ್ದೇನೆ ಸಂಧ್ಯಾ ಹಬ್ಬದೆಲ್ಲ ಮಕ್ಕಳಿಗೆ ಅವರಿಂದ ಜಾಸ್ತಿ ನಾನೇ ಹೋಗಿ ಅವರನ್ನೆಲ್ಲ ನೋಡ್ತಿರೋದ ಆಸೆ ಆಗ್ತಾ ಇತ್ತು. ಹಾಗಾಗಿ ಇನ್ನೂ ಅವರ ಅವಕಾಶವನ್ನು ಹೊಸದಾಗಿ ಒದಗಿಸಿಕೊಟ್ಟಿದ್ದು ನಮ್ಮ ಪ್ರಶಾಂತ ಅವರಿಗೆ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೇನೆ. ಖಂಡಿತ ತುಂಬಾ ಒಳ್ಳೆಯ ಮನಸ್ಸಿನಿಂದ ನಾವು ಯಾಕಂದ್ರೆ ಸರಿ ಇರುವ ನಾವು ಈಗ ವಿಶೇಷವಾಗಿರುವಂತಹ ಮಕ್ಕಳಿಗೆ ಪಾಠ ಮಾಡೋದಂದ್ರೆ ನಮಗೂ ಒಂದು ಒಂಥರ ಚಾಲೆಂಜ್ ಆಗಿತ್ತು. ಗೊತ್ತಿರ್ಲಿಲ್ಲ ನಿಮಗೆ ಯಾವ ತರ ಪಾಠ ಮಾಡ್ಬೋದು, ಯಾವ ತರ ಡಾನ್ಸ್ ಮಾಡ್ತಾರೆ ಅಂತ. ನಾನು ಬಂದ ಮೊದಲನೇ ದಿವಸ ನನಗೆ ಒಳ್ಳೆಯ ಸಪೋರ್ಟ್ ಕೊಟ್ಟರು ಮಕ್ಕಳು. ನಾನು ಹೇಗೆ ಮಾಡಿದ್ರೋ ನನ್ಗಿಂತ ಮುಪ್ಪಟ್ಟು ಜಾಸ್ತಿ ಅವರು ಡಾನ್ಸ್ ಮಾಡ್ತಾ ಇದ್ರು. ಹಾಗಾಗಿ ಹೇಳಿದ್ದೆ ನಾನು ನನ್ನ ಮಾಡ್ಬೋದು ಈ ಕೆಲಸ ಅಂತ. ಹಾಗಾಗಿ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಂಡು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೇನೆ. ಅದೇ ರೀತಿ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಇವ್ರಿಗೆ ಹೇಳಿದ್ರೆ ಈಗ ಕಷ್ಟ ಆಗ್ಬೋದು. ರೇವತೇಕ, ಸುಶಾಂತ್ ಎಲ್ಲರೂ, ಶ್ವೇತಾ, ದಿವ್ಯ ಎಲ್ಲರಿಗೂ ಬಂದಂತಹ ನನ್ನ ಸಹೋದರ ಇನ್ನೊಬ್ರು, ನಾನು ಮತ್ತೆ ಅವರು ಒಟ್ಟಿಗೆ ಅಂದ್ರೆ ಒಂದೇ ತರ ಹೊಸಲು ಕೂಡ ನಮ್ಮ ಒಳ್ಳೆಯ ಒಂದು ಇದರಲ್ಲಿ ನಮ್ಮ ಬರ್ತಡೇ ಸೆಲೆಬ್ರೇಷನ್ ಆಗಿತ್ತು. ಇವತ್ತು ಕೂಡ ನನ್ನ ಸಹೋದರ ಸುಕೇಶ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಇವತ್ತು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಇಲ್ಲ ನಮ್ಮ ಮಕ್ಕಳ ಜೊತೆ ಆಚರಿಸಬೇಕು ಅಂತ ನನ್ನ ಆಸೆ. ಹಾಗಾಗಿ ದಯವಿಟ್ಟು ಸುಕೇಶ್ ಅವರು ನನಗೆ ಕುತ್ಕೊಂಡು ಕೂಡಲೇ ಒಂದು ಇಲ್ಲಿ ಬರ್ತಕ್ಕಂಥ ಆಸೆ. ಇನ್ನೊಂದು ಸಲ ನನ್ನದೇ ಶಾಲೆಯ ಒಂದು ಅಭಿಮಾನ ಯಾವತ್ತೂ ಇರುತ್ತದೆ. ಇಲ್ಲಿಯ ಶಿಕ್ಷಕ ವರ್ಗಕ್ಕೆ ನಾನು ನಡೆಸ್ತಾ ಇದ್ದೇನೆ, ನಾವು ಬರೋದು ವಾರದ ಒಂದು ಸಲ, ಆದ್ರೆ ಇವರು ಮಕ್ಕಳ ಜೊತೆ ಇರುವಂತಹ ಶಿಕ್ಷಕರು ತುಂಬಾ ಅಂದ್ರೆ ಗೊತ್ತು ನನಗೆ, ಒಂದೊಂದು ಮಕ್ಕಳು ಯಾವ ತರ ಮಾಡ್ತಾರೆ. ಫಸ್ಟ್ ಬಂದಾಗ ಅದಿದ್ದೇನೆ ನಾನು, ಈಗ ಫಸ್ಟ್ ಯಾರೇ ಇಲ್ಲಿ ಬರ್ತಾರೆ ನಿಮಗೂ ಕೂಡ ಮಕ್ಕಳು ನೋಡೋಕ್ಲೇ ಗೊತ್ತಾಯ್ತು. ನಿಮ್ಮ ಮಕ್ಕಳೆಲ್ಲ ಚಿಕ್ಕದಾಯ್ತು, ನನ್ಗೆ ಈಗ ಅಭ್ಯಾಸ ಆಗಿದೆ. ಒಂದೊಂದು ಸಲ ಯಾವಾಗಾದ್ರೂ ಫ್ರೀ ಇದ್ದಾಗ ಈ ಮಕ್ಕಳ ಜೊತೆ ಒಂದು 5 ನಿಮಿಷ 10 ನಿಮಿಷ ನಾವು ಇಲ್ಲಿಂದ ದೊಡ್ಡ ಸೌಭಾಗ್ಯ ಇದೆಯಾ ಯಾವಾಗ ಇಲ್ಲ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟೆ. ನಾನು ಚೇತನ ವಿಶೇಷ ಶಾಲೆಗೆ ಆ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನಾನು ಹೇಳದೆಯೇ ನಮ್ಮ ಅಧ್ಯಕ್ಷ ಬಂದಿದ್ದಾರೆ, ನನ್ನ ಇತರದಾಗಿ ವಿಡಿಯೋಗಳನ್ನ ಮಾಡ್ತಾ ಇರೋ ಆಚೆ, ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು. Thank you.
ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಿಕ್ಷಕಿ ವಂದನಾ ರೈ. ಇವತ್ತು ನಾನು ಪ್ರಥಮವಾಗಿ ನನ್ನ ಅಪ್ಪ ಅಮ್ಮನಿಗೆ ವಂದಿಸುತ್ತಾ ನನ್ನ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಿದ್ದೇನೆ. ನಾನು ಅದು ಕೂಡ ಚೇತನ ವಿಶೇಷ ಶಾಲೆಯಲ್ಲಿ ಆಚರಿಸಿದ್ದೇನೆ. ನನ್ನ ಹುಟ್ಟುಹಬ್ಬಕ್ಕೆ ಇವತ್ತು ಅದೆಷ್ಟೋ ಜನ ಸ್ಟೇಟಸ್ ಹಾಕಿದ್ದೀರಿ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀರಿ, ಫೇಸ್ಬುಕ್ಕಲ್ಲಿ ನನ್ನನ್ನು ಟ್ಯಾಗ್ ಮಾಡಿದ್ದೀರಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಡಿದ್ದೀರಿ. ವೈಯಕ್ತಿಕವಾಗಿ ಮೂಲೆ ಮೂಲೆಯಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ ನನಗೆ ಇವತ್ತು ಕಾಲ್ ಬಂತು, ಕರೆ ಬಂತು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಖಂಡಿತ ಋಣಿಯಾಗಿದ್ದೇನೆ. ಇನ್ನು ಮುಂದೆಯೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮ್ಮೆಲ್ಲರ ಮನೆಮಗಳಾಗಿ ನನ್ನನ್ನು ಇವತ್ತು ಸ್ವೀಕರಿಸಿದ್ದೀರಿ. ಹಾಗಾಗಿ ಎಲ್ಲಿಯಾದರೂ ನಾನು ಸ್ಟೇಟಸ್ ನೋಡದೇ ಇದ್ದಲ್ಲಿ, ಇಲ್ಲ ನಿಮ್ಮ ಏನು ಸಂದೇಶಗಳಿಗೆ ಪ್ರತಿಸ್ಪಂದನೆ ಕೊಡಲಿಕ್ಕೆ ಆಗದೇ ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಒಂದೇ ಒಂದು ಮಾತಿನಲ್ಲಿ ಎಲ್ಲರಿಗೂ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲ ಮಹನೀಯರಿಗೂ, ನನ್ನ ಹಿತೈಷಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.